ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ನಮ್ಮ ಇದರಲ್ಲಿ ನಾನು ನೀವು ವಿಷಯ ಮಾತಾಡ್ತಿರೋದ್ರಲ್ಲಿ ನಾನು ಹೇಳ್ತಾ ಇರೋದು ಸೆಲ್ಫ್ ಗ್ರೂಮಿಂಗ್. ಹೆಂಗಸರು ಹೌಸ್ ವೈಫ್ ಆದರೆ ತುಂಬ ಜನ ನಾವೇನು ಮನೆಯಲ್ಲೇ ಇರ್ತೀವಲ್ಲ, ಮನೆ ಕೆಲಸ ಮಾಡ್ಕೊಂಡಿರೋಣ, ಆ ಬಟ್ಟೆ ಹಾಕ್ಕೊಂಡ್ರೆ ಈಗ ಹಾಳಾಗ್ಬಿಡುತ್ತೆ, ಇದು ಹಾಕ್ಕೊಂಡ್ರೆ ಈಗ ಹಾಳಾಗುತ್ತೆ, ಅಡುಗೆ ಮನೆ ಕೆಲಸ ಎಲ್ಲ ಮಾಡಬೇಕಾದ್ರೆ ಅಂತ ಬರೀ ನೈಟಿಲೇ ಇರ್ತಾರೆ ಮನೇಲಿ. ಸೊ ಅದನ್ನು ಅವಾಯ್ಡ್ ಮಾಡೋದು ಸಿಕ್ಕಾಪಟ್ಟೆ ಒಳ್ಳೆಯದು ಅನ್ನೋದ್ರ ವಿಷಯದ ಜೊತೆಗೆ ಇವಾಗ ಸೆಲ್ಫ್ ಗ್ರೂಮಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೆಲ್ಫ್ ಗ್ರೂಮಿಂಗ್ ಅಂದರೆ ಏನು? ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ನಮಗೆ ಮೇಕಪ್ ಮಾಡಿಸ್ಕೊಳ್ಬೇಕು, ಅದು ಮಾಡ್ಕೊಳ್ಬೇಕು, ಇದು ಮಾಡ್ಕೊಳ್ಬೇಕು ಅಂತ ಏನು ಇಲ್ಲ. ನಮ್ಮನ್ನು ನಾವು ಹೇಗೆ ಕೇರ್ ತೊಗೊಳ್ಬೇಕು, ಪ್ರೆಸೆಂಟಬಲ್ ಆಗಿ ಹೇಗಿರಬೇಕು, ಯಾರಾದರೂ ನಮ್ಮ ಮನೆಗೆ ಬಂದ್ರೂ ಮನೇಲಿದ್ರೂ ಎಷ್ಟು ನೀಟಾಗಿದ್ದಾರಪ್ಪ ಅನ್ನೋ ಮೇಕಪ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮೇಕಪ್ ಇದರಲ್ಲಿ ಇನ್ಕ್ಲೂಡ್ ಆಗೋದೇ ಇಲ್ಲ. ನಮ್ಮನ್ನು ನಾವು ಹೇಗೆ ಪ್ರೆಸೆಂಟಬಲ್ ಆಗಿ ಮನೇಲಿ ನಮ್ಮನ್ನು ನಾವು ಕೇರ್ ತೊಗೊಳ್ಬೇಕು ಅಂತ ಅಷ್ಟೇ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಒಂದು ಹಾಫ್ ಮಿನಿಟ್ ಮಾತಾಡ್ತೀನಿ. ನಾನು ಇದುವರೆಗೂ ಹಾಕಿರೋ ವಿಡಿಯೋಸ್ ಎಲ್ಲ ಒಳ್ಳೊಳ್ಳೆ ವಿಡಿಯೋಸು, ಯೂಸ್ಫುಲ್ ಆಗಿರೋದು, ಇನ್ಫಾರ್ಮೇಟಿವ್ ವಿಡಿಯೋಸ್ ಅಂತೆಲ್ಲ ನಿಮಗೆ ಅನಿಸಿದರೆ ದಯವಿಟ್ಟು ವಿಡಿಯೋ ವಾಚ್ ಮಾಡೋರೆಲ್ಲ ಸಬ್ಸ್ಕ್ರೈಬ್ ಆಗಿ, ನಾನು ಆಲ್ರೆಡಿ ಹೇಳ್ದಾಗೆ ಈ ಸಬ್ಸ್ಕ್ರಿಪ್ಷನ್ನಿಂದ ನನಗೂ ಏನು ದುಡ್ಡು ಬರಲ್ಲ, ನಿಮಗೂ ದುಡ್ಡು ಏನು ವೇಸ್ಟ್ ಆಗಲ್ಲ, ಕಟ್ಟು ಆಗಲ್ಲ. ನನ್ನ ಫ್ಯಾಮಿಲಿ ವೀಣಾ ಶ್ರೀಧರ್ಸ್ ಫ್ಯಾಮಿಲಿ ಈಗ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಅವ್ರ ಮನಸ್ಸಿನ ನೋವುಗಳು, ಅವ್ರದ್ದು ಮನಸ್ಸಿನಲ್ಲಿ ಏನಿದೆ, ಏನು ಮಾಡ್ಬೋದು ಡೈಲಿ ಅನ್ನೋದು ಆಲ್ರೆಡಿ ನಾನು ಶೇರ್ ಮಾಡ್ತಾ ಬಂದಿದ್ದೀನಿ. ಅದೆಲ್ಲ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಒಂದು ಫ್ಯಾಮಿಲಿ ಅವ್ರು ಆಗಿರೋ ಥರ ಇರಬೇಕಾದ್ರೆ ನಾವು ಯಾಕೆ ಫ್ಯಾಮಿಲಿನ ದೊಡ್ಡದು ಮಾಡ್ಕೊಡ್ಬಾರ್ದಲ್ವಾ? ಸೊ ಸಬ್ಸ್ಕ್ರೈಬ್ ಆಗಿ ನಮ್ಮ ಫ್ಯಾಮಿಲಿಗೆ ನೀವು ಒಬ್ಬರಾಗಿ ಬನ್ನಿ. ಜನರಲಿ ನಾವು ಬೆಳಗ್ಗೆ ಎದ್ದರೆ ಏನು ಮಾಡ್ತೀವಿ? ಮೊಬೈಲ್ ಹುಡುಕ್ತೀವಿ. ಅದು ತುಂಬ ತಪ್ಪಿನ ಕೆಲಸ ಮೊಬೈಲ್ ಹುಡುಕೋದು. ಫಸ್ಟ್ ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಯಾವುದಾದ್ರೂ ನಮಗೆ ಇಷ್ಟ ಆಗಿರೋ ದೇವ್ರ ಫೋಟೋ, ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಫೋಟೋ ಜನರಲ್ಲಿ ಎಲ್ಲರೂ ನೋಡೇ ನೋಡ್ತೀವಿ. ದೇವ್ರ ಫೋಟೋ, ಅದು ಅವತಾರಗಳು, ಅದ್ರ ಬಗ್ಗೆ ಸ್ಟೋರೀಸು, ಏನಾದರೂ ಒಂದು ಜ್ಞಾಪಿಸ್ಕೊಳ್ಳಿ, ಮನಸ್ಸು ಒಂಥರ ಸಂತೋಷ ಆಗುತ್ತೆ. ಇಲ್ಲದೆ ಹೋದರೆ ನಮ್ಮನ್ನು ನಾವು ಹೇಗೆ ಇವತ್ತು ಗ್ರೂಮ್ ಮಾಡ್ಕೊಳ್ಬೇಕು, ನಾನು ಏನು ನನ್ನ ಬಗ್ಗೆ ಕೇರ್ ತೊಗೊಳ್ಬೇಕು, ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗ್ತಿದೆ ಬೆಳಗ್ಗೆ ಇವಾಗ, ಸೊ ಏನು ಮಾಡಬೇಕು ಅನ್ನೋದನ್ನು ಇದು ಮಾಡ್ಕೊಳ್ಳಿ, ಡಿಸೈಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಒಳ್ಳೆ ಫ್ರೆಶ್ ಗಾಳಿ, ಫ್ರೆಶ್ ಮನಸ್ಸು, ಫ್ರೆಶ್ ಆಗಿರೋ ಆಲೋಚನೆಗಳು ಬೆಳಗ್ಗೆ ಹೊತ್ತು ಮೂಡಿಸ್ಕೊಂಡ್ರೆ ಒಳ್ಳೆಯದು. ನಿಮಗೆ ಒಂದು ಮ್ಯೂಸಿಕ್ ಇಷ್ಟ ಆಗಿದೆಯಾ, ಮ್ಯೂಸಿಕ್ ಬೆಳಗ್ಗೆ ಹಾಕ್ಕೊಂಡು ಕೇಳಿ, ಕಿಟಕಿಯೆಲ್ಲ ಓಪನ್ ಮಾಡಿ, ಸ್ವಲ್ಪ ಒಂದು 10 ಮಿನಿಟ್ಸ್ ಗಾಳಿಗೆ ಮುಖ ಒಡ್ಕೊಂಡು ನಿಂತ್ಕೊಳ್ಳಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಅಡುಗೆ ಮನೆಗೆ ಹೋಗೋದು ಎಲ್ಲ ಮಾಡಬೇಡಿ. ನಮಗೆ ಅಂತ ಒಂದು 10 ಮಿನಿಟ್ಸು ಬೆಳಗ್ಗೆ ಬರೀ ಇದಕ್ಕೆ ಮಾತ್ರ, ಪ್ಲ್ಯಾನಿಂಗಿಗೆ ಮಾತ್ರ ಕೊಟ್ಕೊಂಡ್ರೆ ತುಂಬ ಒಳ್ಳೆಯದು. ಮನಸ್ಸು ಫುಲ್ ಡೇ ಹ್ಯಾಪಿಯಾಗಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಬಾತ್ರೂಮ್ಗೆ ಹೋಗ್ತೀವಿ. ಸೊ ಮಿರರ್ ನೋಡೋಕ್ಕಿಂತ, ಬ್ರಷ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ನಮ್ಮ ತಲೆಯೆಲ್ಲ ಕ್ಲೀನಾಗಿ ಬಾಚಿಕೊಂಡೇ ಹೋಗಬೇಕು ಬಾತ್ರೂಮ್ ಒಳಗಡೆ ಹೋಗಬೇಕಾದ್ರೆ. ಯಾಕೆ ಅಂದರೆ ಇದು ನಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ನಾವು ನಮಗೂ ನಾವು ಶ್ಯಾಬಿಯಾಗಿ ಕಾಣಿಸ್ಬಾರ್ದು. ಶ್ಯಾಬಿ ಅಂತ ಅಂದರೆ ತಲೆ ಕೂದಲೆಲ್ಲ ಕೆದ್ರುಕೊಂಡು ಏನೋ ಒಂಥರ ಇರೋದು. ಆಲ್ರೆಡಿ ನಮಗೆ ಬೆಳಗ್ಗೆ ಎದ್ದಾಗ ಮೈಂಡ್ ಒಂಥರ ಡಲ್ಲಾಗಿರುತ್ತೆ. ಇನ್ನೂ ಅಯ್ಯೋ ನನ್ನ ಮುಖದಲ್ಲಿ ಹಿಂಗೆ ಹಿಂಗೆ ಆಗೋಗಿದೆಯಾ, ಈ ಥರ ಮಾರ್ಕ್ ಆಗೋಗಿದೆಯಾ ನನಗೆ, ನನ್ನ ತಲೆ ಕೂದಲು ಹೆಂಗೆ ನೋಡಿ ಹಿಂಗೆ ಹಿಂಗೆಲ್ಲ ದೂರ ದೂರ ಬಂದುಬಿಟ್ಟಿದೆ, ನನ್ನ ತಲೆ ಕೂದಲು ಕೂದಲೇ ಕಮ್ಮಿ ಆಗಿಬಿಟ್ಟಿದೆ ನನಗೆ, ಈ ಥರ ನೆಗೆಟಿವ್ ಥಿಂಕಿಂಗು ಬೆಳಗ್ಗೆ ಹೊತ್ತೆ ಮೂಡೋದು ಬೇಡ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಕನ್ನಡಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ, ನಾನು ಬಾತ್ರೂಮ್ದು ಔಟ್ಸೈಡು ಅನ್ನೋ ಥರ ಹೇಳ್ತಾ ಇಲ್ಲ, ಎನಿ ಮಿರರ್, ನೀವು ನಿಮ್ಮನ್ನು ನೋಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಒಂಚೂರು ಗ್ರೂಮ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಒದ್ದೆಕಾಯಲ್ಲಿ ತಲೆ ಕೂದಲನ್ನ ಒಂದು ಶೇಪಪ್ ಮಾಡ್ಕೊಳ್ಳೋದು ಒಳ್ಳೆಯದು, ಒಂದು ಕರೆಕ್ಟಾಗಿ ಒಂದು ಇದು ಮಾಡ್ಕೊಳ್ಳೋದು ಒಳ್ಳೆಯದು, ತಲೆ ಕೂದಲು ಕೆದರ್ತಾ ಇರೋ ಥರ ಮಾಡ್ಕೊಳ್ಳೋದು ಒಳ್ಳೆಯದು. ಅದೆಲ್ಲ ಮಾಡಿಕೊಂಡ್ರೆ ನಮಗೆ ಬೆಳಗ್ಗೆ ಹೊತ್ತು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಓ ನಾವು ಚೆನ್ನಾಗಿದ್ದೀವಿ, ನಮಗೂ ವಯಸ್ಸಾಗಿಲ್ಲ, ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ, ನನ್ನ ಸ್ಕಿನ್ ಚೆನ್ನಾಗೇ ಇದೆ ನೋಡು, ಏ ನನ್ನ ಕೂದಲು ಎಷ್ಟು ಚೆನ್ನಾಗಿದೆ ನೋಡು ಅಂತ ಅದೇ ತುಂಬ ಲೈಫ್ನಲ್ಲಿ ಇಂಟ್ರೆಸ್ಟ್ ಮೂಡಿಸುತ್ತೆ ಬೆಳಗ್ಗೆ ಹೊತ್ತು. ಥರ್ಡ್ ಟಿಪ್ ಏನಂತ ಅಂದರೆ, ತುಂಬ ಜನಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡೋ ಅಭ್ಯಾಸ ಇರುತ್ತೆ, ಅದು ತುಂಬ ಒಳ್ಳೆಯದು, ವೆಲ್ ಆ್ಯಂಡ್ ಗುಡ್. ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಆಗಿ ಕಿಚನ್ ಒಳಗಡೆ ಹೋಗೋದು. ತುಂಬ ಜನಕ್ಕೆ ಮನೇಲಿ ಎಲ್ಲರನ್ನು ಕಳಿಸ್ಬಿಟ್ಟು ಆಮೇಲೆ ನಾವು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡೋಣ ಅನ್ನೋದು ಒಂದು ಪದ್ಧತಿ ಇರುತ್ತೆ, ಒಂದು ಅಭ್ಯಾಸ ಇರುತ್ತೆ ಇನ್ನೊಬ್ರಿಗೂ. ಸೊ ನಾನು ಲೇಟಾಗಿ ಸ್ನಾನ ಮಾಡೋರಿಗೆ ಏನು ಹೇಳ್ತೀನಿ ಅಂತ ಅಂದರೆ, ನೀವು ಎದ್ದಿದ ತಕ್ಷಣ ಸುಮ್ಮನೆ ಅದೇ ಹಾಕ್ಕೊಂಡಿರೋ ನೈಟಿನಲ್ಲೇ ಅಡುಗೆ ಮನೆಗೆ ಹೋಗಬೇಡಿ.
ಜಸ್ಟ್ ಕೂಮ್ ಮಾಡ್ಕೊಳ್ಳಿ ನಿಮ್ಮ ತಲೆ ಕೂದಲನ್ನ, ಒಂಚೂರು ಮುಖ ತೊಳ್ಕೊಂಡು, ಒಂಚೂರು ಕುಡಿ ಕುಂಕುಮನ ಹಣೆಗಿಟ್ಕೊಂಡು, ಒಂಚೂರು ಪ್ರೆಸೆಂಟಬಲ್ ಆಗಿ, ಒಂದು ಹಳೆ ಚುಡಿದಾರ ಆದರೂ ಪರವಾಗಿಲ್ಲ, ನೈಟಿ ತೆಗೆದುಬಿಟ್ಟು ಜಸ್ಟೇ ಅಂತ ಹೇಳ್ತಾರೆ, ರಾತ್ರಿ ಮಲಗಿದ್ದು ಬಟ್ಟೆನೆಲ್ಲೇ ಮನೆಯೆಲ್ಲ ಓಡಾಡಿದ್ರೆ ತಪ್ಪು ಅದು. ಸೊ ಆ ಥರನೂ ನಾವು ತಿಳ್ಕೊಂಡು ಪ್ರೆಸೆಂಟಬಲ್ ಆಗಿರೋದಕ್ಕೆ ಒಂದು ತಲೆ ಕೂದಲು ಒಂಚೂರು ಬಾಚಿಕೊಂಡು, ಅದು ಹಣೆಗೇನಾದರೂ ಕ್ಲೀನಾಗಿ ಮುಖ ತೊಳ್ಕೊಂಡು ಹಣೆಗಿಟ್ಕೊಂಡು ಆಮೇಲೆ ಬೇರೆ ಚುಡಿದಾರ ಹಾಕ್ಕೊಂಡು ಅಡುಗೆ ಮನೆ ಒಳಗಡೆ ಹೋಗೋದು ಒಳ್ಳೆಯದು. ನಾನು ಅಡುಗೆ ಮಾಡ್ತೀನಲ್ಲ ನೈಟಲ್ಲೇ ಇರೋಣ ಅನ್ನೋದು ಆ ಭಾವನೆ ತಪ್ಪು. ಇದು ಈ ಅಭ್ಯಾಸ ಬೆಳೆಸ್ಕೊಳ್ಳೋದು ಎಲ್ಲರಿಗೂ ಒಳ್ಳೆಯದು. ತುಂಬ ಜನ ನಾನು ನೈಟಿನೇ ಹಾಕ್ಕೊಳ್ಳೋದು, ಚುಡಿದಾರೆಲ್ಲ ನಾನು ಯೂಸ್ ಮಾಡಲ್ಲ ಅನ್ನೋರಿಗೆ ನೈಟಿನೇ ಒಗೆದಿರೋದು ನೈಟಿ ಹಾಕ್ಕೊಳ್ಳಿ. ಹಳೆ ರಾತ್ರಿ ಮಲಗಿದ ನೈಟಿ ಬಿಟ್ಟು ಬೆಳಗ್ಗೆ ಹೊತ್ತು ಎದ್ದು ಒಗೆದಿರೋ ನೈಟಿ ಹಾಕ್ಕೊಂಡು ನಾನು ಹೇಳಿದಾಗೆ ಮಾಡಿಕೊಂಡು ಆಮೇಲೆ ಕಿಚನ್ಗೆ ಹೋಗೋದು ಒಳ್ಳೆಯದು. ಟಿಪ್ ನಂಬರ್ 4 ಏನು ಹೇಳ್ತೀನಿ ಅಂದರೆ, ಹೇರ್ ಕೇರ್, ನಮ್ಮ ತಲೆ ಕೂದಲನ್ನ ನಾವು ಹೇಗೆ ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು, ಎಲ್ಲರಿಗೂ ಉದ್ದ ಕೂದಲು ದಪ್ಪ ಕೂದಲು ಎಲ್ಲರಿಗೂ ಇರೋಕ್ಕೆ ಸಾಧ್ಯ ಇಲ್ಲ, ಹಾಗಿದ್ದವರೇ ಬ್ಯೂಟಿಫುಲ್ ಅಂತಲೂ ಹೇಳೋಕ್ಕಾಗೋದಿಲ್ಲ. ಸೊ ಒಂದು 30 ಇಯರ್ಸ್ ಕ್ರಾಸ್ ಮಾಡಿದ್ಮೇಲೆ ಗ್ರೇ ಹೇರ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಬಾಲ್ಡಾಗೆಲ್ಲ ಆಗುತ್ತೆ, ಯಾಕೆಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸು ತುಂಬ ಜನಕ್ಕೆ ಬೇರೆ ಬೇರೆ ವಿಧದಲ್ಲೆಲ್ಲ ಆಗ್ತಾ ಇರುತ್ತೆ. ಫಸ್ಟ್ ನಮ್ಮ ತಲೆ ಕೂದಲು ಹೇಗಿದೆ, ನಾವು ಹೇಗೆ ಕಾಣ್ತಾ ಇದ್ದೀವಿ ಮಿರರಲ್ಲಿ ಅಂತ ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಬೇಕು. ಫಸ್ಟು ನಮ್ಮ ತಲೆ ಕೂದಲಲ್ಲಿ ಬಿಳಿ ಕೂದಲು ಏನಾದರೂ ಕಾಣಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅದಕ್ಕೆ ತಕ್ಕದಾಗಿ ಮೆಹಂದಿನೋ ಹೇರ್ ಡೈಯೋ ಯಾವುದು ಯೂಸ್ ಮಾಡ್ತೀರೋ ಅದು ಯೂಸ್ ಮಾಡಿ. ಆಮೇಲೆ ತುಂಬ ಸಣ್ಣಗೆ ಶಾರ್ಟ್ ಹೇರ್ ಆಗಿ ತುದಿನಲ್ಲಿ ತುಂಬ ಒಂಥರ ಇದು ಚಾವಟಿ ಥರ ಇರುತ್ತೆ ಅಂತ ಹೇಳ್ತಾರೆ ನೋಡಿ, ಆ ಥರ ಇಲ್ಲಾದರೆ ಒಂದು ಟ್ರಿಮ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ನಮ್ಮದು ತಲೆ ಕೂದಲಿದೆ ಹಾಗೆ ಬಿಟ್ಕೊಂಡಿರಬೇಡಿ. 30 ಇಯರ್ಸ್ ಆದಮೇಲೆ ನಾವು ಹೇಗೆ ಕಾಣ್ತೀವಿ, ಹೇಗೆ ಪ್ರೆಸೆಂಟಬಲ್ ಆಗಿದ್ದೀವಿ ಅಂತ ಅನ್ನೋದು ನಮ್ಮ ತಲೆ ಕೂದಲು ಸ್ಕಿನ್ನು ಎಲ್ಲ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ತಲೆ ಕೂದಲು ಸ್ಪ್ಲಿಟ್ ಎಂಡ್ಸ್ ಬಂದಿದೆಯಾ, ಆ ಸ್ಪ್ಲಿಟ್ ಎಂಡ್ಸ್ ಕಟ್ ಮಾಡ್ಕೊಳ್ಳಿ. ಬೇರೆ ಏನಾದರೂ ಸ್ಟೈಲ್ ಮಾಡೋಕ್ಕೆ ಇಷ್ಟ ಇದೆಯಾ, ಸ್ಟೈಲ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮ್ಮ ಮನಸ್ಸನ್ನ ನೀವು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡಿ. ಟಿಪ್ ನಂಬರ್ 5 ಅನ್ನೋದೇನೆಂದರೆ ಸ್ಕಿನ್ ಕೇರ್. ಜನರಲಿ 30 ಇಯರ್ಸ್ ಆದಮೇಲೆ ಸ್ಕಿನ್ ಎಲ್ಲ ಡಲ್ ಆಗೋದು, ಅದ್ರ ಎಲಾಸ್ಟಿಸಿಟಿ ಎಲ್ಲ ಹೋಗೋದು, ಅದ್ರ ಜೊತೆಗೆ ಕೊಲಾಜಿನ್ ಎಲ್ಲ ನ್ಯಾಚುರಲ್ ಆಗಿ ಕಡಿಮೆ ಆಗೋದು, ಇಟ್ಸ್ ಕ್ವೈಟ್ ನ್ಯಾಚುರಲ್ ಅದು. ಅದಕ್ಕೋಸ್ಕರ ನಂಗೆ ವಯಸ್ಸಾಗೋಗಿದೆ, ನಾನು ಏನು ಮಾಡಲಿ, ನನ್ನ ಮುಖ ಹಿಂಗೆ ಡಲ್ಲಾಗಿ ಕಾಣಿಸ್ತಿದೆ, ರಿಂಕಲ್ ಕಾಣಿಸ್ತಿದೆ ಅಂತ ಯಾರು ಯೋಚನೆ ಮಾಡಬೇಡಿ. ನಾವು ಪ್ರಕೃತಿ ವಿರುದ್ಧ ಅಂತ ಹೋಗೋಕ್ಕಾಗೋದಿಲ್ಲ, ಆದರೆ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದು ನಮ್ಮ ಕೈನಲ್ಲೇ ಇದೆ ಅಲ್ವಾ. ಸೊ ಅದಕ್ಕೆ ಏನು ಮಾಡಬೇಕಂತಂದರೆ, ಬೆಳಗ್ಗೆ ಎದ್ದಿದ ತಕ್ಷಣವೇ CTM ಕ್ಲೆನ್ಸಿಂಗ್ ಟೋನಿಂಗ್ ಆ್ಯಂಡ್ ಮಾಯಿಶ್ಚರೈಸಿಂಗ್, ಇದು ಮೂರು ತುಂಬ ಎಲ್ಲ ಲೇಡೀಸ್ಗೂ ಇಂಪಾರ್ಟೆಂಟ್. ಇದು ಕ್ಲೆನ್ಸರ್ ನಿಮಗೆ ಅಂಗಡಿಯಿಂದ ತಂದು ನೇ ಯೂಸ್ ಮಾಡಬೇಕು ಅಂತ ನಾನು ಹೇಳಲ್ಲ, ಅಡುಗೆ ಮನೆಯಲ್ಲಿರೋ ಹಾಲಲ್ಲೇ ನಿಮ್ಮ ಮುಖ ಒರೆಸ್ಕೊಳ್ಳಿ. ಟೋನಿಂಗ್ ನೀವು ಎಳ್ನೀರೋದು, ಇದು ತೆಂಗಿನಕಾಯಿ ಏನಾದರೂ ಒಡೆದ್ರೆ ಅದ್ರ ಎಳ್ನೀರೇ ಮುಖಕ್ಕೆ ಹಚ್ಕೊಳ್ಳಿ, ದಟ್ ಈಸ್ ಕಾಲ್ಡ್ ಟೋನಿಂಗ್. ಮಾಯಿಶ್ಚರೈಸಿಂಗ್ ನೀವು ಎಳ್ಳೆಣ್ಣೆ ಹಚ್ಕೊಳ್ಳಿ, ಹರಳೆಣ್ಣೆ ಹಚ್ಕೊಳ್ಳಿ ಅಡುಗೆ ಮನೇಲಿರೋದು. ಎನಿ ಆಯಿಲ್ಸ್, ಈವನ್ ಮಸ್ಟರ್ಡ್ ಆಯಿಲ್ ಕೂಡ ಹಚ್ಕೋಬೋದು. ಮಸ್ಟರ್ಡ್ ಆಯಿಲ್ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಕೊಳ್ಳುತ್ತೆ. ಕೆಲವು ಸ್ಟ್ರಾಂಗ್ ಆಯಿಲ್ಸ್, ಇವಾಗ ಮಸ್ಟರ್ಡ್ ಆಯಿಲ್ ಅಂತಂದರೆ ಒಂಚೂರು ಅದಕ್ಕೆ ಕ್ಯಾಸ್ಟರ್ ಆಯಿಲ್ ಹಾಕ್ಕೊಂಡು ಅದನ್ನು ನ್ಯೂಟ್ರಲೈಸ್ ಮಾಡ್ಕೊಳ್ಳಿ, ಅದ್ರ ಪವರ್ ಕಮ್ಮಿ ಮಾಡ್ಕೊಳ್ಳಿ. ತರಕಾರಿ ಹೆಚ್ತಾ ಇರ್ತೀರಾ, ಸೌತೆಕಾಯಿ ಹೆಚ್ತಾ ಇರ್ತೀರಾ, ಆವಾಗ ಅದ್ರ ಜ್ಯೂಸ್ ಒಂದು ಪಕ್ಕದಲ್ಲಿ, ಅದ್ರ ತಿರುಳು ಒಂದು ಪಕ್ಕದಲ್ಲಿ ಇಟ್ಕೊಂಡು ಹಾಗೆ ಮುಖಕ್ಕೆ ಹಚ್ಕೊಂಡ್ಬಿಡಿ. ಅಡುಗೆ ಮನೇಲೇ ನಾನು ಹೇಳ್ತಾ ಇರೋದು, ನಾನೊಂದು ವಿಡಿಯೋನು ಮಾಡಿದ್ದೀನಿ, ಅಡುಗೆ ಮನೇಲಿ ನೀವು ಅಡುಗೆ ಮಾಡಬೇಕಾದ್ರೆ ಏನೇನು ಕೇರ್ ತೊಗೊಳ್ಬೋದು ಅಂತ ಅಂದ್ಬಿಟ್ಟು. ಏನಾದರೂ ತೆಂಗಿನಕಾಯಿ ಹೊಡೆದಿರ್ತೀರಾ, ತೆಂಗಿನಕಾಯಿ ಹಾಲೇ ಒಂಚೂರು ಸ್ಕ್ವೀಸ್ ಮಾಡ್ಕೊಂಡು ತೆಂಗಿನಕಾಯಿ ತುರಿಬೇಕಾದ್ರೆ ಅದನ್ನೇ ಮುಖಕ್ಕೆ ಹಚ್ಕೊಳ್ಳಿ. ದೋಸೆ ಮಾಡ್ತಾ ಇರ್ತೀರಾ, ದೋಸೆ ಹಿಟ್ಟೇ ಮುಖಕ್ಕೆ ಹಚ್ಕೊಳ್ಳಿ. ದೋಸೆ ಹಿಟ್ಟು ತುಂಬ ಒಳ್ಳೆಯದು. ಇವಾಗ ಏನು ಫರ್ಮೆಂಟೆಡ್ ರೈಸ್, ವಾಟರ್ ರೈಸ್ ಅಂತ ಏನು ಹೇಳ್ತಿದ್ದಾರೆ, ಅದು ನಮ್ಮ ದೋಸೆ ಹಿಟ್ಟು ಇಡ್ಲಿ ಹಿಟ್ಟಲ್ಲೇ ಇದೆ. ಸೊ ಅದನ್ನೆಲ್ಲ ಹಚ್ಕೊಂಡು ಮುಖ ಎಲ್ಲ ಒಂದು 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡಿಕೊಂಡಾಗ ಡ್ರೈ ಟವಲಲ್ಲಿ ಸುಮ್ಮನೆ ಉಜ್ಜಬೇಡಿ ಮುಖ, ಒರೆಸ್ಕೊಳ್ಬೇಕು, ಎಲ್ಲ ಮಾಯಿಶ್ಚರ್ ಎಲ್ಲ ಪೂರ್ತಿ ಹೋಗಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಟ್ಯಾಪ್ ಮಾಡ್ಕೊಳ್ಳಿ, ಅಂದರೆ ಟವಲ್ನ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಸಾಕು. ಅದು ಆಗಲಿಲ್ವಾ, ಅದು ಟೈಮ್ ಇಲ್ವಾ, ವಾಶ್ ಮಾಡಿ ಹಾಗೆ ಬಿಟ್ಬಿಡಿ, ಅದು ಮಾಯಿಶ್ಚರ್ ರಿಟೈನ್ ಆಗುತ್ತೆ, ಇನ್ನೂ ಒಳ್ಳೆಯದು. ಸೊ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟು. ನಮಗೆ ನಾವು ಏನು ಹೀಗಾಗೋಯ್ತಾ ಅಂತ ಯೋಚನೆ ಮಾಡೋದಕ್ಕಿಂತ ನಮಗೆ ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಂಡು ನಮ್ಮ ಚರ್ಮನ ಸಂರಕ್ಷಣೆ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಒಳ್ಳೆಯದು. ಟಿಪ್ ನಂಬರ್ 6, ಸೆಲ್ಫ್ ಕೇರ್. ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಇದು. ನಿಮ್ಗಿಷ್ಟ ಆಗಿರೋದು ಮಾಡಿ, ಒಂದು 1 ಅವರ್ ಡೈಲಿ ನಿಮಗೋಸ್ಕರ ಇಟ್ಕೊಳ್ಳಿ, ನಮಗೋಸ್ಕರ ನಾವು ಇಟ್ಕೊಳ್ಬೇಕು.
ಫ್ರೆಂಡ್ಸ್ ನ ಮೀಟ್ ಮಾಡ್ಬೋದು, ಏನಾದ್ರೂ ಹೊರಗಡೆ ಹೋಗಿ ಮಾತಾಡ್ಬೋದು ಅವ್ರ ಜೊತೆ, ಏನಾದ್ರೂ ಒಂದು ಸ್ಮಾಲ್ ಐಸ್ ಕ್ರೀಮು ಏನಾದ್ರೂ ಅವ್ರ ಜೊತೆ ಹೋಗಿ ತಿನ್ಕೊಂಡು ಬರ್ಬೋದು, ಚಾಟ್ಸ್ ಏನಾದ್ರೂ ಫ್ರೆಂಡ್ಸ್ ಜೊತೆ ತಿನ್ಕೊಂಡು ಬರ್ಬೋದು. ಆ ಹಾಫ್ ಎನ್ ಅವರ್ ನಮಗೆ ತುಂಬ ಮೈಂಡ್ ರಿಲೀಫ್ ಸಿಗುತ್ತೆ. ಇದಲ್ದೇನೆ ನಿಮ್ಗೆ ಎಲ್ಲೂ ಹೊರಗಡೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಓವರ್ ದ ಫೋನ್ ಫ್ರೆಂಡ್ಸ್ ಜೊತೆ ಕನ್ಸ್ಟ್ರಕ್ಟಿವ್ ಆಗಿ ಏನಾದರೂ ಬೇರೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇರೋ ಅವ್ರಿಗೆ ಇಂಟ್ರೆಸ್ಟ್ ಇರೋ ವಿಷಯಗಳು ಮಾತಾಡಿದ್ರೆ ಒಳ್ಳೆಯದು. ಮತ್ತೆ ಮಾತಾಡೋ ಫ್ರೆಂಡ್ಸು ಆಲ್ವೇಸ್ ಪಾಸಿಟಿವ್ ಇರೋ ಥರ ನೋಡ್ಕೊಳ್ಳಿ. ತುಂಬ ನೆಗೆಟಿವ್ ಟಾಕ್ಸ್, ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಇರೋ ಫ್ರೆಂಡ್ಸ್ ಜೊತೆ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿ ಲೈಫ್ನ ತುಂಬ ಜಾಯ್ಫುಲ್ ಆಗಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಯೋಚನೆ ಮಾಡಿ ಮಾತಾಡೋ ಅಂತ ಫ್ರೆಂಡ್ಸ್ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಇದಲ್ಲದೆ ನಿಮಗೆ ತುಂಬ ಇಂಟ್ರೆಸ್ಟ್ ಇರೋದು ಪೆಟ್ಸ್ ಏನಾದರೂ ಇದ್ದರೆ ಪೆಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಎಕ್ಸಸೈಸ್ ಮಾಡಿ. ಇವಾಗ ಜಿಮ್ಮು ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಇದರಲ್ಲೆಲ್ಲ ಬೇಕಾದಷ್ಟು ಎಕ್ಸಸೈಸ್ ಡ್ಯಾನ್ಸ್ ಎಲ್ಲ ಇದೆ. ನಿಮಗೇನೂ ಆಗಲಿಲ್ಲ ಅಂದರೆ 1 ಅವರ್ ಮೆಡಿಟೇಷನ್ ಯೂಸ್ ಮಾಡಿ ಇಲ್ಲ ಫೇಶಿಯಲ್ ಎಕ್ಸಸೈಸ್ ಮಾಡಿ, ನಿಮಗದು ನಿಮ್ಮದು ಮೈಂಡ್ ಏನು ಕಾನ್ಫಿಡೆನ್ಸ್ನ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ ಫೇಶಿಯಲ್ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಬಂದರೆ. ಗಾರ್ಡ್ನಿಂಗ್ ಇಂಟ್ರೆಸ್ಟ್ ಇದ್ದರೆ ಗಾರ್ಡ್ನಿಂಗ್ ಮಾಡಿ. ಆದರೆ ಯಾವಾಗಲೂ ಅಡುಗೆ ಮನೇಲಿ ಇರ್ತೀನಿ ಅಂತ ಮಾತ್ರ ನಾನು ಹೌಸ್ ವೈಫು, ನಾನು ಅಡುಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು, ನನ್ನ ರಾಜ್ಯ ಅದೇ ಅನ್ನೋ ಥರ ಥಿಂಕ್ ಮಾಡಬೇಡಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಅಂದರೆ, ನಾನು ಹೊರಗಡೆ ಹೋಗಬೇಕು, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕಾಗಿತ್ತು, ನನ್ನ ಮಗ ಇವತ್ತು ಕರ್ಕೊಂಡು ಹೋಗಲೇ ಇಲ್ಲ, ನನ್ನ ಮಗಳು ಇವತ್ತು ಕರ್ಕೊಂಡು ಹೋಗಲೇ ಇಲ್ಲ, ನನ್ನ ಹಸ್ಬೆಂಡ್ ಇವತ್ತು ಕರ್ಕೊಂಡು ಹೋಗಲಿಲ್ಲ ಅಂತ ಅಂದ್ಬಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಡೋಂಟ್ ಬಿ ಡಿಪೆಂಡೆಂಟ್, ಸೆಲ್ಫ್ ಡಿಪೆಂಡೆಂಟ್ ಆಗಿರಿ. ನೀವು ತುಂಬ ಡಿಪೆಂಡೆಂಟ್ ಆಗಿಬಿಟ್ರೆ ನೀವು ಹೀಗೆ ನಾವೇ ಡಿಪ್ರೆಸ್ ಆಗುತ್ತೆ. ನಾವು ಹೊರಗಡೆ ಹೋಗಲಿಲ್ಲ, ಹೋಗೋಕ್ಕಾಗಲಿಲ್ಲ ಅಂತಂದರೆ ಡಿಪ್ರೆಷನ್ ಬಂದುಬಿಡುತ್ತೆ. ಹೋಗೋಕ್ಕೆ ಆಗಲಿ, ನನಗೆ ಅಂತ ಯಾರು ಏನು ಮಾಡಲ್ಲ, ನನಗೆ ಅಂತ ನಾನೇನು ಕೇರ್ ತೊಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದೇ ಯೋಚನೆ ಬರುತ್ತೆ. ಸೊ ಡಿಪೆಂಡೆನ್ಸಿನ ಆದಷ್ಟು ಬಿಟ್ಬಿಡಿ. ಸೆಲ್ಫ್ ಡಿಪೆಂಡೆಂಟ್ ಆಗಿರೋದು ತುಂಬ ಒಳ್ಳೆಯದು. ಆಮೇಲೆ ನಿಮಗಿಷ್ಟ ಆಗಿರೋ ಥರ ನೀವು 1 ಅವರ್ ಡೈಲಿ ಆ ವಿಧದಲ್ಲಿ ಟೈಮ್ ಸ್ಪೆಂಡ್ ಮಾಡೋದನ್ನು ಅಭ್ಯಾಸ ಮಾಡಿಕೊಡಿ. ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್, ಏನು ನಾನು ಅಡುಗೆ ಈ ಟೈಮ್ನ ನಾನು ಅಡುಗೆ ಕೆಲಸ ಮಾಡ್ಬೋದಾಗಿತ್ತಲ್ಲ, ಬೇರೆ ಏನಾದರೂ ಮಾಡ್ಬೋದಾಗಿತ್ತಲ್ಲ ಅಂತ ಹಾಗೆಲ್ಲ ಅಂದ್ಕೋಬೇಡಿ. ಅದು ಗ್ರ್ಯಾಜುಯಲ್ ಆಗಿ ಇಂಪ್ರೂವ್ ಆಗುತ್ತೆ. ಫಸ್ಟ್ ಬುಕ್ಸ್ ಓದೋದು ಅಭ್ಯಾಸ ಮಾಡ್ಕೊಳ್ಳಿ, ಅಲ್ಲಿಂದ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳೋದನ್ನು ಹಾಗೆ ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಆವಾಗ ನೀವು ಜಿಮ್ಮು ಎಕ್ಸಸೈಸು ಅದನ್ನು ಬಿಟ್ಟು ನೀವೇ ನಿಮಗೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ ಜಾಸ್ತಿ ಇದ್ದರೆ ಟಿ ವಿ ನೋಡಿಕೊಂಡೇ ಮಾಡ್ಬೋದು ಮನೇಲಿ ಎಕ್ಸಸೈಸು, ಜಿಮ್ಗೆ ಹೋಗ್ಬೇಕಂತ ಏನಿಲ್ಲ. ಆ ಥರ ಕಾನ್ಫಿಡೆನ್ಸ್ನ ಬೆಳೆಸ್ಕೊಂಡು ಬನ್ನಿ. 7th ಟಿಪ್ ಏನಂತ ಅಂದರೆ ಡ್ರೆಸ್ಸಿಂಗ್. ನಮ್ಮನ್ನು ನಾವು ಯಾವಾಗಲೂ ಪ್ರೆಸೆಂಟಬಲ್ ಆಗಿ ಕಾಣೋ ಥರ ಇಟ್ಕೊಳ್ಬೇಕು ಅಂತ ಹೇಳಿದ್ದೀನಿ. ನಾನು ಮನೇಲೇ ಇರ್ತೀನಿ, ನನಗೆ ಯಾಕೆ ಡ್ರೆಸ್ ಎಲ್ಲ ಬೇರೆ ಥರ ಎಲ್ಲ ಬೇಕು, ನೈಟಿ ಹಾಕಿಕೊಂಡ್ರೆ ಸಾಕು ಅಂತ ಸುಮಾರು ಜನ ಅಂದ್ಕೊಳ್ತಾರೆ. ಅದು ತಪ್ಪು. ನೈಟಿ ಹಾಕ್ಕೊಂಡ್ರೆ ಏನಂತ ಅಂದರೆ ನಮ್ಮ ಬಾಡಿನಲ್ಲಿ ಆಗೋ ಚೇಂಜಸ್ ನಮಗೆ ಗೊತ್ತೇ ಆಗೋದಿಲ್ಲ. ನಾವು ದಪ್ಪ ಆಗಿದ್ದೀವೋ ಸಣ್ಣ ಆಗಿದ್ದೀವೋ ಏನು ಗೊತ್ತಾಗಲ್ಲ. ತುಂಬ ಜನ ಅಂದ್ಕೊಳ್ತಾರೆ, ನನ್ನ ಫ್ರೆಂಡ್ ಹೇಳಿದ್ಲು ನಾನು ಫುಲ್ ಡೇ ನೈಟಿನಲ್ಲೇ ಇರ್ತೀನಪ್ಪ, ನೈಟಿ ಹಾಕ್ಕೊಂಡ್ರೆ ತುಂಬ ಕನ್ವೀನಿಯಂಟ್, ಉಸಿರಾಡೋದು ಭಾಳ ಈಸಿ, ನನಗೆ ಟೈಟ್ನೆಸ್ಸು ಹಿಂಸೆ ಏನೂ ಆಗಲ್ಲ, ನೈಟಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರೆ ನೀವು ಅವ್ರಿಗೂ ಅಡ್ವೈಸ್ ಮಾಡಿ. ನೈಟಿ ಹಾಕ್ಕೊಂಡ್ರೆ ದಪ್ಪ ಆಗೋ ಚಾನ್ಸಸ್ ಜಾಸ್ತಿ. ಯಾಕೆ ಅಂತಂದರೆ ಅದು ಲೂಸ್ ಲೂಸ್ ಆಗಿರುತ್ತಲ್ಲ, ನಮ್ಮ ಬಾಡಿನಲ್ಲಿ ಏನು ಚೇಂಜ್ ಆಗ್ತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ತುಂಬ ಜನ ನೈಟಿ ಹಾಕ್ಕೊಂಡು ಅದ್ರ ಮೇಲೆ ಟವೆಲ್ ದುಪ್ಪಟ ಥರ ಟವೆಲ್ ಹಾಕ್ಕೊಂಡು ದುಪ್ಪಟ ಹಾಕ್ಕೊಂಡು ಹೊರಗಡೆ ಓಡಾಡೋದು ನೋಡ್ತೀನಿ. ಯಾರಾದರೂ ನೋಡ್ತಾರಾ ಅಂತ ಅಷ್ಟು ಹಿಂಸೆಯಾಗಿ ದುಪ್ಪಟ ಹಾಕ್ಕೊಂಡು ಟವೆಲ್ ಎಲ್ಲ ಹಾಕ್ಕೊಂಡು ಹೋಗೋದನ್ನು ಯಾಕೆ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಬಾರ್ದು, ಸಾರಿ ನಾವೇ ಡ್ರೆಸ್ ಚೇಂಜ್ ಯಾಕೆ ಮಾಡ್ಕೊಳ್ಬಾರ್ದು ಅಲ್ವಾ. ನೈಟಿ ಹಾಕ್ಕೊಂಡು ಯಾವಾಗ್ಲೂ ಆಚೆ ಹೋಗಬೇಡಿ. ಅದು ನೈಟ್ ಡ್ರೆಸ್, ನೈಟ್ ಡ್ರೆಸ್ಸೇ ಅದು. ಅದರ ಬದಲು ಹೊಸ ಡ್ರೆಸ್ಸು ಅಂತಿಲ್ಲ, ಹಳೇ ಚೂಡಿದಾರ್ಸೋ ಪೈಜಾಮನೋ ಒಂದು ಟೀ ಶರ್ಟೋ ಏನೋ ಹಾಕ್ಕೊಂಡು ಹೋದರೆ ನೋಡೋರಿಗೂ ಹಿಂಸೆ ಆಗಲ್ಲ, ನಮಗೂ ನೋಡ್ತಾ ಇದ್ದಾರೆ ಅಂತ ನಮಗೂ ಹಿಂಸೆ ಆಗಲ್ಲ. ಸೊ ಆರಾಮಾಗಿ ಇರ್ಬೋದು. ಇಷ್ಟೆಲ್ಲ ಯಾಕೆ, ನಮ್ಮ ಹಸ್ಬೆಂಡ್ನೇ ನಾವೇ ಕೇಳಿದ್ರೆ ನಾನು ನೈಟಿಲಿ ಚೆನ್ನಾಗಿ ಕಾಣಿಸ್ತೀನಾ ಇಲ್ಲ ಹಳೆ ಚೂಡಿದಾರು ಇದೆಲ್ಲ ಹಾಕ್ಕೊಂಡ್ರೆ ಬೆಳಗ್ಗೆ ಹೊತ್ತು ಪ್ರೆಸೆಂಟಬಲ್ ಆಗಿರ್ತೀನಾ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಕೇಳಿ ನೋಡಿ. ನಮಗೆ ನೈಟಿ ಹಾಕ್ಕೊಳ್ಳೋ ಇಂಟ್ರೆಸ್ಟೇ ಪೂರ್ತಿ ಕಡಿಮೆ ಆಗಿಬಿಡುತ್ತೆ ಅವ್ರದ್ದು ಆನ್ಸರ್ ನೋಡ್ಕೊಂಡವಾಗ ನಮಗೆ. ಟಿಪ್ ನಂಬರ್ 8 ಅಂತ ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್. ಜನರಲಿ ನಾವು ಹೌಸ್ ವೈಫ್ ಏನೋ ನಾವು ಅಡುಗೆ ಮನೆಯಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಮ್ಮ ಮನಸ್ಸಿನಲ್ಲೂ ಇರುತ್ತೆ, ನಮಗೆ ಹಾಗೇನೂ ಆಗುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಆದಷ್ಟು ಕಡಿಮೆ ಟೈಮ್ ಸ್ಪೆಂಡ್ ಮಾಡಿ ಕಿಚನಲ್ಲಿ. ಇದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಪ್ರೀ ಪ್ಲ್ಯಾನಿಂಗ್.
ಮುಂಚೆನೆ ಏನಾದರೂ ಏನು ಅಡುಗೆ ಮಾಡಬೇಕು, ಏನು ತರಕಾರಿ ತರಬೇಕು, ಇದಕ್ಕೇನು ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದಿದೆಯಾ ಮನೇಲಿ ಅಂತ ನೋಡ್ಕೊಳ್ಳೋದು ಒಳ್ಳೆಯದು. ಅಡುಗೆ ಮಾಡಬೇಕಾದ್ರೆ ಅಂಗಡಿಗೆ ಕಳಿಸಿ ಆವಾಗ ತರಿಸೋದು ಅದೆಲ್ಲ ಬಿಟ್ಬಿಡಿ, ಅದು ವೇಸ್ಟ್ ಆಫ್ ಟೈಮ್. ಅವ್ರು ತರೋ ತನಕ ನೀವು ಅಡುಗೆ ಮನೇಲೇ ಇರಬೇಕು, ಬೇರೆ ಏನು ಕೆಲಸ ಇಲ್ಲದಾದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಇದು ಮಾಡಿ ಕುಕ್ಕಿಂಗ್ ಯಾವಾಗಲೂ ಶಾರ್ಟ್ ಇಟ್ಕೊಳ್ಳಿ. ನೀವು ವಾರಕ್ಕೊಂದು ದಿವಸ ಎರಡು ದಿವಸ ಒಳ್ಳೊಳ್ಳೆ ಅಡುಗೆಗಳು ಅದೆಲ್ಲ ಮಾಡಿಕೊಂಡ್ರೆ ಸಾಕು. ಬಟ್ ಡೈಲಿನೇ ತುಂಬ ಟೈಮ್ ಸ್ಪೆಂಡ್ ಮಾಡೋ ಥರ ಅಡುಗೆಗಳು ಆದಷ್ಟು ಕಡಿಮೆ ಮಾಡಿ ಹೆಲ್ದಿ ಆಗಿರೋದು ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಇರೋ ಅಡುಗೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡೈಲಿ, ತುಂಬ ಒಳ್ಳೆಯದದು. ಹಾಗೆಯೇ ಕಿಚನ್ ಕ್ಲೀನಿಂಗು, ಹೌಸ್ ಕ್ಲೀನಿಂಗ್ ಯಾವುದೇ ಆಗಲಿ ರೊಟೀನ್ ಇಟ್ಕೊಳ್ಳಿ. ಅಂದರೆ ಡೈಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಮಾಡೋ ಥರ ನಿಮ್ಮದು ಟೈಮಲ್ಲೇ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೀವು ಒಂದೇ ದಿವಸ ಕ್ಲೀನಿಂಗ್ ಎಲ್ಲ ಇಟ್ಕೊಂಡ್ರೆ ನಿಮಗೆ 2-3 ಡೇಸ್ ಆದರೂ ಸಾಲಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಎಂಡ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಈ ಥರ ಆಗಾಗಲೇ ಎಲ್ಲಿ ಗಲೀಜು, ಇವತ್ತು ಈ ಜಾಗದಲ್ಲಿ ಗಲೀಜು ಇದೆಯಾ, ಇವತ್ತು ಕ್ಲೀನ್ ಮಾಡಿಬಿಡೋಣ ಇಲ್ಲ ನಾಳೆ ಕ್ಲೀನ್ ಮಾಡಿಬಿಡೋಣ ಅಂತ ಫಿನಿಶ್ ಮಾಡಿಬಿಡಿ. ಅದನ್ನೇ ಕ್ಲೀನಿಂಗ್ಗೆ ಅಂತ ಒಂದು ದಿವಸ ಇಟ್ಕೊಳ್ಬೇಡಿ, ಟೈಮ್ ಎಲ್ಲ ತುಂಬ ವೇಸ್ಟ್ ಆಗುತ್ತೆ. ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ, ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಇಲ್ಲ ಧೂಳು ಒರೆಸ್ಬೇಕಾದ್ರೆ ಇಲ್ಲ ಶೋಕೇಸ್ ಒರೆಸ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಕಾಲ್ ಮಾಡೋದಿದ್ರೆ, ನಿಮ್ಮ ರಿಲೇಟಿವ್ಸು ಅಪ್ಪ ಅಮ್ಮ ಸಿಸ್ಟರ್ಸ್ಗೆಲ್ಲ ಕಾಲ್ ಮಾಡಿದಿದ್ರೆ ಆ ಟೈಮ್ನಲ್ಲಿ ಮಾಡಿ, ಧೂಳೆಲ್ಲ ಒರೆಸ್ತಾ ಒರೆಸ್ತಾ ಅವ್ರ ಜೊತೆ ಮಾತಾಡಿದಾಗೂ ಆಗುತ್ತೆ, ನಿಮಗೆ ಕೆಲಸ ಮಾಡಿಕೊಂಡು ಟೈಮು ವೇಸ್ಟು ಆಗೋದಿಲ್ಲ, ಕೆಲಸ ಮಾಡಿರೋದು ಆ ಶ್ರಮನೂ ಗೊತ್ತಾಗಲ್ಲ. ಈ ಟಿಪ್ ಅನುಸರಿಸಿ ನೋಡಿ ನೀವು. ಟಿಪ್ ನಂಬರ್ 9 ಏನಂದರೆ ಇಂಡಿಪೆಂಡೆನ್ಸಿ. ನನ್ನ ಸ್ವಂತ ಅನುಭವದ ಪ್ರಕಾರ ಹೇಳ್ತೀನಿ, ಡೋಂಟ್ ಡಿಪೆಂಡೆಂಟ್ ಆನ್ ಎನಿಬಡಿ ಮಾನಿಟರಿಲಿ. ಆದಷ್ಟು ಹಸ್ಬೆಂಡ್ ಮೇಲೂ ಡಿಪೆಂಡ್ ಆಗಬೇಡಿ. ನಿಮ್ಮದು ಟ್ಯಾಲೆಂಟ್ ನಿಮ್ದು ಏನಿದೆಯೇ, ನಿಮ್ಮದು ಎಕ್ಸ್ಟ್ರಾ ಕರಿಕರಲ್ ಆ್ಯಕ್ಟಿವಿಟೀಸ್ ಏನಿದೆ, ಒಂಚೂರು ದುಡ್ಡು ಅರ್ನ್ ಮಾಡೋ ಥರದ್ದು ಆ ಥರ ಮಾಡೋದು ಆದಷ್ಟು ಟ್ರೈ ಮಾಡಿ. ಆ ನಿಮ್ಮದು ಆ ಕೆಲಸ ಮಾಡೋದು ಮನೆಗೆ ಡಿಸ್ಟರ್ಬ್ ಆಗಬಾರ್ದು, ನಿಮ್ಮ ಕೆಲಸಕ್ಕೆ ನಿಮ್ಮ ಗಂಡಂಗೆ ಎಲ್ಲ ಡಿಸ್ಟರ್ಬ್ ಆಗಬಾರ್ದು. ಆ ಥರ ಏನಾದರೂ ಒಂದು ನಿಮಗೆ ಅಂತ ಒಂಚೂರು ದುಡ್ಡು ಯಾವುದಾದ್ರೂ ಬರೋ ಥರ ಮಾಡ್ಕೊಳ್ಳಿ ನೀವು. ಅದು ಏನು ಗೊತ್ತಾ, ನಿಮಗೆ ಒಂದು ಈ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ, ನಾನು ಡಿಪೆಂಡ್ ಆಗಿಲ್ಲ ಅಂತ ಅಂದ್ಬಿಟ್ಟು ಆ ಒಂಥರ ಮನಸ್ಸಿನಲ್ಲಿ ವೇದನೆ ಇರುತ್ತೆ. ಯಾರೇ ಆಗಲಿ ಡಿಪೆಂಡೆಂಟ್ ಆದರೆ ಒಂಚೂರು ಆ ಮೂಲೆಯಲ್ಲಿ ಒಂಚೂರು ವೇದನೆ ಇದ್ದೇ ಇರುತ್ತೆ, ಎಷ್ಟೇ ದುಡ್ಡಿರಲಿ ಎಷ್ಟೇ ಕಾಸಿರಲಿ. ಸೊ ಅದಕ್ಕೆ ನಿಮಗೆ ಆದ ನಾನು ದುಡ್ದಿದ್ದ ದುಡ್ಡು ಅನ್ನೋ ಥರ ಒಂದು ಸ್ವಲ್ಪ, ಅದು ಲಕ್ಷಾಂತರ ರೂಪಾಯಿ ಅಂತ ಹೇಳ್ತಿಲ್ಲ, ಒಂದು ಸ್ವಲ್ಪ ದುಡ್ಡಾದರೂ, ಒಂದು ಏನಾದರೂ ನಿಮ್ಮ ಕಣ್ಣು ಕಂಡಿದ್ದು ಒಂಚೂರು ತೊಗೊಳ್ಳೋ ಅಷ್ಟು ದುಡ್ಡಾದರೂ ನೀವಾಗೇ ನೀವು ದುಡ್ಕೊಳ್ಳೋ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮನೆ ಟ್ಯೂಷನ್ ಮಾಡ್ಬೋದು, ಇಲ್ಲ ಗಾರ್ಡ್ನಿಂಗ್ ಮಾಡಿ ಅದು ಗಿಡಗಳು ಮಾರ್ಬೋದು, ಏನಾದರೂ ಕೆಲಸಗಳಿದೆ, ಏನಾದರೂ ಒಂದು ಶೋ ಪೀಸಸ್ ಮಾಡಿ ಸೇಲ್ ಮಾಡ್ಬೋದು. ಈ ಥರ ಚಿಕ್ಕ ಪುಟ್ಟದ್ದು ಕೆಲಸಗಳು ಮನೆಯವರಿಗೆ ಡಿಸ್ಟರ್ಬ್ ಆಗದೆ ಮಾಡುವಂಥ ಕೆಲಸಗಳನ್ನ ರೂಢಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಟೈಮ್ ಪಾಸ್ ಆಗುತ್ತೆ, ಮತ್ತು ಪಾಸಿಟಿವ್ ಮೈಂಡ್ ಮೆಂಟಾಲಿಟಿ ಇರುತ್ತೆ, ನೆಗೆಟಿವ್ ಥಾಟ್ಸ್ಗೆ ಜಾಗನೇ ಇರಲ್ಲ ಅವಾಗ. 10th ಟಿಪ್ ಏನಂತ ಅಂದರೆ ರೆಸ್ಪಾನ್ಸಿಬಿಲಿಟಿ. ಆ್ಯಸ್ ಎ ಹೌಸ್ ವೈಫ್, ಆ್ಯಸ್ ಎ ಮದರ್, ಆ್ಯಸ್ ಎ ವೈಫ್, ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಕರೆಕ್ಟಾಗಿ ಮಾಡಬೇಕು. ಬೇರೆಯವರು ನಮ್ಮನ್ನು ಬೆರಳು ತೋರಿಸಿ ನೀನು ಹೀಗೆ ಮಾಡಿದೆ ಅನ್ನೋ ಥರ ಯಾವಾಗಲೂ ಇಟ್ಕೊಳ್ಳದೇ ಇರೋದು ಒಳ್ಳೆಯದು, ಆದಷ್ಟು ಇಟ್ಕೊಳ್ಳದೇ ಇರೋದು ಒಳ್ಳೆಯದು. ಯಾಕೆಂದರೆ ಕೆಲವು ಸರ್ತಿ ತಪ್ಪಾಗುತ್ತೆ, ಯಾವಾಗಲೂ ನಾವು ಕರೆಕ್ಟಾಗೇ ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ ಆದಷ್ಟೂ ಬೇರೆಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋದು, ಟೈಮಿಗೆ ಓದಿಸೋದು, ಅದನ್ನೆಲ್ಲ ಮಾಡೋದು ತುಂಬ ಒಳ್ಳೆಯದು. ಟೈಮ್ ಮ್ಯಾನೇಜ್ಮೆಂಟ್ ಇದರಲ್ಲೂ ಬರುತ್ತೆ ನೋಡಿ. ಸೊ ಇದನ್ನು ಇನ್ನೊಂದು ನಾನು ಏನು ಹೇಳ್ತೀನಿ ಅಂತ ಅಂದರೆ, ನಿಮ್ಮದು ರೆಸ್ಪಾನ್ಸಿಬಿಲಿಟಿನ ನೀವು ಸ್ಯಾಕ್ರಿಫೈಸ್ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ನೋಡಿ ನಾನು ನಂದೆಲ್ಲ ತ್ಯಾಗ ಮಾಡಿಬಿಟ್ಟು ಇದೆಲ್ಲ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಳ್ತಾರೆ, ಆ ಥರ ನಾವು ಅಂದ್ಕೊಳ್ದೇ ಇರೋದು ಒಳ್ಳೆಯದು. ರೆಸ್ಪಾನ್ಸಿಬಿಲಿಟಿನ ಮತ್ತು ನಮ್ಮದು ಪ್ಯಾಷನ್ ಆ್ಯಂಬಿಷನ್ನ ಯಾವಾಗಲೂ ಮಿಕ್ಸ್ ಮಾಡ್ಕೊಳ್ಬಾರ್ದು. ಇದ್ರ ಟೈಮಲ್ಲಿ ಇದು ಟೈಮ್ ಮಾಡಬೇಕು, ನಮ್ದೇನಾದರೂ ಆ್ಯಂಬಿಷನ್ಸ್ ಏನಾದರೂ ಇದ್ದರೆ, ನಮ್ದೇನಾದರೂ ಬೇರೆ ಥರ ಕೆಲಸಗಳಿದ್ರೆ ಆ ಟೈಮ್ನಲ್ಲಿ ಅದು ಮಾಡಬೇಕು. ರೆಸ್ಪಾನ್ಸಿಬಿಲಿಟಿಯಿಂದ ನೀವು ನಮ್ಮ ಬೇರೆ ಆ್ಯಂಬಿಷನ್ಸ್ನೆಲ್ಲ ಮಿಸ್ ಮಾಡ್ಕೊಳ್ಬಾರ್ದು. ಆ್ಯಂಬಿಷನ್ಸ್ ನಮಗೆ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇಲ್ಲ ಅಂತ ನಾನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬಾರ್ದು, ಅವಾಗ ಮನಸ್ಸು ನಿರಾಳವಾಗಿರುತ್ತೆ. ಸೊ ಈ 10 ಟಿಪ್ಗಳನ್ನು ನೋಡಿದ್ರಲ್ಲ, ನಮ್ದು ರೆಸ್ಪಾನ್ಸಿಬಿಲಿಟಿಗಳು, ನಮ್ದು ಕೆಲಸಗಳನ್ನ, ನಮ್ದು ಸೆಲ್ಫ್ ಕೇರು, ನಾವು ಹೇಗೆ ಕಾಣ್ತೀವಿ, ನಮ್ದು ಸ್ಕಿನ್ನು, ನಮ್ದು ಹೇರು ಎಲ್ಲ ನಾವೆಲ್ಲ ನೋಡಿಕೊಂಡ್ರೆ, ನಮಗೆ ನಾವೇ ನೋಡಿಕೊಂಡ್ರೆ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗದೇನೆ ನಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರುತ್ತೆ, ಅದು ತುಂಬಾ ನೆಮ್ಮದಿ ಇರುತ್ತೆ. ಆದಷ್ಟು ಅಭ್ಯಾಸ ಇರೋರಿಗೆ ನಾನೊಂದು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅಭ್ಯಾಸ ಇಲ್ಲದೇ ಇದ್ದವರು ಇದನ್ನು ರೂಢಿಸ್ಕೊಂಡು ನಿಮ್ಮ ಮನಸ್ಸು ನೆಮ್ಮದಿನ ನೀವು ಕಾಪಾಡ್ಕೊಳ್ಳಿ. ಯಾವಾಗ್ಲೂ ತುಂಬ ಜನಕ್ಕೆ ಕೇಪಬಿಲಿಟಿನೇ ಇರೋದಿಲ್ಲ,
ಈ ಕೆಲಸ ಮಾಡ್ಲ, ಯಾವ ಟೈಮ್ನಲ್ಲಿ ಈ ಕೆಲಸ ಮಾಡ್ಲ ಅನ್ನೋದು ತುಂಬಾ ಒಂಥರ ಗಜಿಬಿಜಿ ಮನೋಭಾವ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಟೈಮ್ನಲ್ಲಿ ಇದು ಮಾಡಿಕೊಂಡು ನಂದು ಡೈಲಿ ಲೈಫು, ಡೈಲಿ ರೊಟೀನ್ ನಾನು ಹೇಗೆ ಸರಳವಾಗಿ ಇಟ್ಕೊಳ್ಬೋದು ಅಂತ ಅಂದ್ಬಿಟ್ಟು ಈ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದರೆ ನಿಮಗೆ ಅರ್ಥ ಆಗುತ್ತೆ, ಹಾಗೆ ಗ್ರ್ಯಾಜುಯಲಾಗಿ ಅದೇ ಅಭ್ಯಾಸನೂ ಆಗೋಗುತ್ತೆ. ಸೊ ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಬಿಗ್ ಥಮ್ಸ್ ಅಪ್ ಕೊಡಿ, ಎಲ್ಲರಿಗೂ ಶೇರ್ ಮಾಡಿ ನೀವು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.